फ्रेंड्स नमस्कार एल्लरिगू वेलकम बैक टू द चैनल नोड़ता इद्दीरा आलमोस्ट वर्ल्ड कन्नड चैनल इवत्तिन एपिसोड नल्ली क्यू एंड ए वीडियो माड्ता इद्दीनि लास्ट वन टू डेस हिंदे नानु ओंदु कम्युनिटी पोस्ट हाकिदे सो निमगे एनादरू नन्न बग्गे क्वेश्चन्स केळबेकु अनिसिद्रे ಕೇಳ್ಬೋದು ಸೊ ಅದಕ್ಕೆ ನಾನು ಆದಷ್ಟು ವಿಡಿಯೋನಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಸೊ ತುಂಬ ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ತುಂಬ ಕ್ವೆಶನ್ಸ್ ಬಂದಿದೆ ಸೊ ಇವತ್ತಿನ ವಿಡಿಯೋನಲ್ಲಿ ಆ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ ತುಂಬ ಜನ ಸಿಮಿಲರ್ ಕ್ವೆಶನ್ಸು ಕೂಡ ಕೇಳಿದ್ದೀರಾ ನೋಡ್ತೀನಿ ಯಾವುದಾದ್ರು ಎಲ್ಲ ಕ್ವೆಶನ್ಸು ತಗೋತೀನಿ ಆದಷ್ಟು ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಯೂ ಎನ್ ಎ ವಿಡಿಯೋ ಸೊ ನಾನು ಹಾಕಿರುವಂಥ ಪೋಸ್ಟ್ಗೆ 100 ಕಮೆಂಟ್ಸ್ ಬಂದಿದೆ ಮೇ ಬಿ ಅದಕ್ಕೆ ರೀಪ್ಲೇಸು ಆಗಿರ್ಬೋದು ಅದರಲ್ಲಿ ನಾನು ಫಸ್ಟ್ ಕ್ವೆಶನ್ ಬಂದು ದೀಕ್ಷಾ ಕೆ ಹೂ ಇಸ್ ಯುವರ್ ಒನ್ ಗೋ ಟು ಪರ್ಸನ್ ವೆನ್ ಯು ಫೀಲ್ ಲೋ ಆ್ಯಂಡ್ ಆಲ್ಸೋ ಫೀಲ್ ವೆರಿ ಮೋಟಿವೇಟೆಡ್ ವೆನ್ ಯು ಇಂಟ್ರ್ಯಾಕ್ಟ್ ವಿತ್ ದಮ್ ಸೊ ಗೋ ಟು ಪರ್ಸನ್ ಬಂದು ನಮ್ಮ ಅಮ್ಮನೇ ಯಾರಿಲ್ಲ ಆ್ಯಂಡ್ ಮೋಟಿವೇಶನ್ ಕೂಡ ಅವರೇನೆ ಅಂದರೆ ಅವರು ಝೀರೋಯಿಂದ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ಒಂದು ಮೋಟಿವೇಶನ್ ನನಗೆ ಸೊ ಆದ್ರಿಂದನೇ ಇನ್ಸ್ಪೈರ್ಡ್ ಅಂತಲೇ ಹೇಳ್ಬೋದು ಗೋ ಟು ಪರ್ಸನ್ ಅಂದ್ರೂ ನಮ್ಮ ಅಮ್ಮನೇ ಏನಾದರೂ ಆದ್ರೂ ತಕ್ಷಣ ಕಾಲ್ ಮಾಡೋದು ನಮ್ಮ ಅಮ್ಮಂಗೇನೆ ನೆಕ್ಸ್ಟ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಖಂಡಿತ ಹೇಳ್ತೀನಿ ಅದನ್ನು ವ್ಲಾಗಲ್ಲೇ ಶೇರ್ ಮಾಡ್ತೀನಿ ಅದು ನಾನು ಹೇಳೋಕ್ಕಿಂತ ನಮ್ಮ ಅದಕ್ಕೆ ಹೇಳಿದ್ರೇ ಚೆನ್ನಾಗಿರುತ್ತೆ ಸೊ ಅವ್ರ ಹತ್ರನೇ ಡೀಟೇಲ್ಸ್ ಶೇರ್ ಮಾಡಿಸ್ತೀನಿ ಬಿಕಾಸ್ ನನಗೆ ಅದ್ರ ಬಗ್ಗೆ ಝೀರೋ ನಾಲೆಡ್ಜ್ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅವ್ರು ಮಾಡ್ತಾರೋದ್ರಿಂದ ಅವ್ರ ಹತ್ರನೇ ಹೇಳ್ತೀನಿ ನೆಕ್ಸ್ಟ್ ಇದು ಪೂರ್ಣಿ ಖುಷಿ ಅವ್ರು ಕೇಳಿರೋ ಕ್ವೆಶನ್ ಓಕೆ ಸುಷ್ಮಾ ಸುಶಿ ಅವರು ಡೆಲಿವರಿ ಯಾವಾಗ ಅಂತ ಕೇಳಿದ್ದಾರೆ ನನಗೆ ಡೆಲಿವರಿ ಡೇಟ್ ಬಂದು ನವೆಂಬರ್ 10 ಬಟ್ ನೋಡೋಣ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಲೆಟ್ ಸಿ ನೆಕ್ಸ್ಟ್ ಹಂಸ ನಯನ ಆಯಕ ಲವ್ ಯು ವ್ಲಾಗ್ಸ್ ಆ್ಯಂಡ್ ಪ್ಲೀಸ್ ಲೆಟ್ ಮೀ ಟೆಲ್ ಮೀ ಸಮ್ ಮನಿ ಸೇವಿಂಗ್ ಟಿಪ್ಸ್ ಲೈಕ್ ಯು ಮನಿ ಸೇವಿಂಗ್ ಅನ್ನೋದು ಏನಿಲ್ಲ ನಾನು ಮಾಡೋದೇನೆಂದರೆ ನನಗೆ ಮಂತ್ಲಿ ಇಷ್ಟು ಏನಂತಾರೆ ಟೋಟಲ್ ಅಂತ ನನಗೆ ಗೊತ್ತಿರುತ್ತೆ ಅಂದರೆ ನಂದು ನಮ್ಮ ಯಜಮಾನ್ರದ ಕಡೆಯಿಂದ ಮಂತ್ಲಿ ಇಷ್ಟು ಟೋಟಲ್ ಆಗತ್ತೆ ಅಂತ ಗೊತ್ತಿರುತ್ತೆ ಸೊ ಅದ್ರ ಪ್ರಕಾರ ನಾನು ಈ ಮಾರ್ಗದರ್ಶಿ ಚಿಟ್ಟಲ್ಲಿ ಚಿಟ್ಟ ಹಾಕ್ಬಿಟ್ಬಿಟ್ಟಿದ್ದೀನಿ ಅಷ್ಟೇ ಅದು ಬಿಟ್ಟು ಇನ್ನೇನು ಸೇವಿಂಗ್ ಇಲ್ಲ ಸಣ್ಣ ಪುಟ್ಟ ಗೊತ್ತಿರೋರ ಹತ್ರ ನಂಬಿಕೆ ಇರೋರ ಹತ್ರ ಚೀಟಿಗಳು ಅಷ್ಟು ಬಿಟ್ಟರೆ ಇನ್ನೇನು ನಾನು ಸೇವ್ ಮಾಡ್ತಾ ಇಲ್ಲ ಮತ್ತು ಗೋಲ್ಡ್ಗೆ ಅಂತಲೇ ಒಂದು ಮಂತ್ಲಿ ಇಷ್ಟು ಸೇವ್ ಮಾಡಿ ಇಟ್ಕೊತೀವಿ ಅಷ್ಟೇ ನೆಕ್ಸ್ಟ್ ನಿತ್ಯಶ್ರೀಯಂ ಅಕ್ಕ ಆಕ್ನಿ ಮಾರ್ಕ್ಗೆ ಸಲ್ಯೂಷನ್ ಹೇಳಿ ಹ್ಯಾಪಿ ಸೇಫ್ ಡೆಲಿವರಿ ಥ್ಯಾಂಕ್ ಯು ಸೋ ಮಚ್ ಆಕ್ನಿ ಮಾರ್ಕ್ಸ್ಗೆ ನಾನು ಸಾಕಷ್ಟು ವಿಡಿಯೋ ಶೇರ್ ಮಾಡಿದ್ದೀನಿ ಬಟ್ ನಿಮಗೆ ಏನಾದರೂ ಆಕ್ನಿ ಮಾರ್ಕ್ ಹೋಗಲಿಲ್ಲ ಅಂದರೆ ಹೋಮ್ ರೆಮಿಡಿ ಏನಂದರೆ ಹಾಲಿನ ಕೆನೆಗೆ ಸ್ವಲ್ಪ ಅರಿಶಿನ ಪುಡಿ ಹಚ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಆಕ್ನಿ ಮಾರ್ಕ್ ಎಲ್ಲೆಲ್ಲಿದೆ ಅಲ್ಲಿ ಅಪ್ಲೈ ಮಾಡಿ ಅಷ್ಟೇ ನಯನಾ ಎನ್ ಗೌಡ ಆಲ್ ದಿ ಬೆಸ್ಟ್ ಹ್ಯಾವ್ ಸೇಫ್ ಡೆಲಿವರಿ ಡೆಲಿವರಿ ಡೇಟ್ ಯಾವಾಗ ಅದೇ ಹೇಳಿದ್ನಲ್ಲ ಡೆಲಿವರಿ ಡೇಟು ನವೆಂಬರ್ 10 ಡ್ಯೂ ಡೇಟು ಸ್ಕ್ಯಾನ್ ಪ್ರಕಾರ ನೋಡಬೇಕು ನೆಕ್ಸ್ಟ್ ಗುಣಶ್ರೀ ಕಿರಣ್ ಗೌಡ ವೆಯ್ಟ್ ಲಾಸ್ ಟಿಪ್ಸ್ ಹೇಳಿ ಯಾಕಂದ್ರೆ ರೆಸಿಪೀಸ್ ರಿಲೇಟೆಡ್ ಟು ವೆಯ್ಟ್ ಲಾಸ್ ತೋರಿಸಿ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಖಂಡಿತ ವೆಯ್ಟ್ ಲಾಸ್ ಮಾಡಲೇಬೇಕು ಸೊ ಖಂಡಿತ ಶೇರ್ ಮಾಡ್ತೀನಿ ಧನಶ್ರೀ ಸೇಫ್ ಡೆಲಿವರಿ ಆಗಲಿ ಥ್ಯಾಂಕ್ ಯು ಸೋ ಮಚ್ ರಕ್ಷು ಗೌಡ ವಿ ಅಕ್ಕ ನಿಮ್ಮ ಡ್ರೀಮ್ ಕಂಪ್ಲೀಟ್ ಆಗಿದೆಯಾ ಆಗಿದ್ದರೆ ಅದು ಯಾವ ಡ್ರೀಮ್ ಡ್ರೀಮ್ ಅಂತ ಇನ್ನು ಯಾವುದು ಕಂಪ್ಲೀಟ್ ಆಗಿಲ್ಲ ಸೊ ನಮಗೇನಂದರೆ ಡ್ರೀಮ್ ಕಂಪ್ಲೀಟ್ ಆಗಿಲ್ಲ ಏನು ಡ್ರೀಮ್ ಇದೆ ಅಂದರೆ ಯಾರ್ದು ಹೆಲ್ಪ್ ಇಲ್ದಿರಾ ಅಂದರೆ ಏನಂತಾರೆ ನಮ್ಮ ಆ ಒಂದು ಅಥವಾ ನಮ್ಮ ಅಮ್ಮನ ಹತ್ರನೂ ಈಸ್ಕೊಳ್ಳದೆ ನಮ್ಮ ಯಜಮಾನ್ರ ಅರ್ನಿಂಗ್ಸಲ್ಲೇ ಮನೆ ಕಟ್ಟಬೇಕು ಅನ್ನೋದು ಒಂದು ಡ್ರೀಮ್ ಇದೆ ಸೊ ಅದನ್ನು ಅದೇ ಮನೆ ನಮಗಿದೆ ಇರೋಕ್ಕೆ ಏನಾದರೂ ಒಂಥರ ಈಗ ಬಾಡಿಗೆ ಕೊಡೋದಕ್ಕೋ ಅಥವಾ ಕಮರ್ಷಿಯಲ್ ಪರ್ಪಸ್ಗೋ ಮನೆ ಕಟ್ಟಬೇಕು ಅಂತ ಇದೆ ಅಷ್ಟೇ ಅದು ಡ್ರೀಮ್ ಇನ್ನು ಸಕ್ಸಸ್ ಆಗಿಲ್ಲ ಮಂಜುಶ್ರೀ ಟೇಕ್ ಕೇರ್ ಸೇಫ್ ಆಗಿ ಡೆಲಿವರಿ ಆಗಲಿ ನೀವು ಮತ್ತು ಮಗು ಕ್ಷೇಮವಾಗಿ ಇರೋ ಥರ ದೇವರು ಬ್ಲೆಸ್ಸಿಂಗ್ ಸಿಗಲಿ ಥ್ಯಾಂಕ್ ಯು ಸೋ ಮಚ್
ಪೂಜಾ ಹರಿಸ್ ಡೆಲಿವರಿ ಯಾವಾಗ ಅಕ್ಕ 4 ಮಂತ್ ಪ್ರೆಗ್ನೆಂಟ್ ಅಂತೆ ಒಳ್ಳೆದಾಗಲಿ ಪೂಜಾ ಹರೀಶ್ ಅವರೇ ಡೆಲಿವರಿ ಡೇಟಿಗೆ ಆಲ್ರೆಡಿ ಹೇಳಿದ್ದೀನಿ ಸಂಗೀತಾ ಕೆ ಅಕ್ಕ ನಿಮ್ಮ ಚೆನ್ನಾಗಿ ಡೆಲಿವರಿ ಆಗಲಿ ಪಾಪು ಸೇಫಾಗಿ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಸಂಗೀತಾ ಸಂಗೀತಾ ಮನಿ ಸೇವಿಂಗ್ ಗೋಲ್ಡ್ ಸೇವಿಂಗ್ ವಿಡಿಯೋ ಮಾಡ್ತೀರಾ ಇಲ್ವಾ ಅಂತ ಕೇಳಿದ್ದಾರೆ ಸೊ ನಾನು ಮನಿ ಸೇವಿಂಗ್ ಬಗ್ಗೆ ಹೇಳಿದ್ನಲ್ಲ ಅಷ್ಟೇ ನಾನು ಎಕ್ಸ್ಟ್ರಾ ಅದು ಬಿಟ್ಟು ಏನು ಸೇವಿಂಗ್ಸ್ ಅಂತ ಇಲ್ಲ ಮತ್ತು ಲೈಫ್ ಇನ್ಶೂರೆನ್ಸ್ ಅದು ಇದೆಲ್ಲ ಇದ್ದೇ ಇರುತ್ತೆ ಅಷ್ಟೇ ಸಿಂಧು ಗೌಡ ವಾಟ್ಸ್ ಯುವರ್ ಕರೆಂಟ್ ವೇಟ್ ಇದ್ರ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಸೊ ನಾನು ಇದಕ್ಕೆ ಎಲ್ಲ ಕ್ವೆಶನ್ಸು ಓದ್ಬಿಟ್ಟು ಒಟ್ಟಿಗೆ ಆನ್ಸರ್ ಮಾಡ್ತೀನಿ ಪ್ರಶಾಂತಿ ಸ್ಟ್ರೆಚ್ ಮಾರ್ಕ್ಸ್ಗೆ ಏನು ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ನಾನು ಸ್ಟ್ರೆಚ್ ಮಾರ್ಕ್ಸ್ಗೆ ಏನು ಯೂಸ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿ ಸ್ಟ್ರೆಚ್ ಮಾರ್ಕ್ಸ್ ಬಂದಿದೆ ಯಶು ಪ್ರೆಗ್ನೆನ್ಸಿಲೂ ತುಂಬ ಜಾಸ್ತಿನೇ ಇತ್ತು ಈಗಲೂ ಸ್ಟ್ರೆಚ್ ಮಾರ್ಕ್ಸ್ ಇದೆ ಬಟ್ ನಾನೇನು ಅಪ್ಲೈ ಮಾಡ್ತಾ ಇಲ್ಲ ನಂಗೆ ಅದೇನು ಡಸ್ನ್ ಮ್ಯಾಟರ್ ಅಂತಾರಲ್ಲ ಹಾಗೆ ನನಗೆ ಸಿಂಪ್ಲಿ ಕವನ ನಿಮ್ಮ ಯೂಟ್ಯೂಬ್ ಸಕ್ಸಸ್ ಬಗ್ಗೆ ಹೇಳಿ ಯೂಟ್ಯೂಬ್ ಹೆಂಗೆ ಸಕ್ಸಸ್ ಆಯಿತು ಅನ್ನೋದು ನನಗೆ ಒಂಥರ ಏನಂತಾರೆ ಗೊತ್ತಿಲ್ಲದೆ ಇರೋ ಥರ ನಾನು ಒಂದು ವಿಡಿಯೋ 1K ವ್ಯೂಸ್ ಆಗೋದಕ್ಕೆ 2 ಇಯರ್ಸ್ ವೆಯ್ಟ್ ಮಾಡಿದ್ದೀನಿ ನಮ್ಮ ಥರ ಇರುವಾಗ ಗೊತ್ತಿಲ್ಲ ಬಟ್ 2 ಇಯರ್ಸ್ ವೆಯ್ಟ್ ಮಾಡಿದ್ದೀನಿ 1K ವ್ಯೂಸ್ ಆಗೋದಕ್ಕೆ ಬಟ್ ಹಾಗಂಗೆ ಪಿಕಪ್ ಆಯಿತು ಎಷ್ಟು ಚಾನಲ್ ಫಸ್ಟು ಅದರಲ್ಲಿ ಇವಾಗ 350,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅದಾದಮೇಲೆ ವ್ಲಾಗ್ ಚಾನಲ್ ಇದು ಸೊ ಇಷ್ಟೇ ಮೇಘನಾ ರೋಜಾ ವೆಯ್ಟ್ ಎಷ್ಟಿದ್ದೀರಾ ಯಾಕಂದರೆ ನೆಕ್ಸ್ಟ್ ನೀವು ವೆಯ್ಟ್ ಲಾಸ್ ಹೇಗೆ ಮಾಡ್ತೀರಾ ಅನ್ನೋ ಬಗ್ಗೆ ಕುತೂಹಲ ವೆಯ್ಟ್ ಪ್ರೆಗ್ನೆನ್ಸಿ ಮುಂಚೆ ಎಷ್ಟಿದ್ರಿ ಈಗ ಎಷ್ಟಿದ್ದೀರಾ ಡೋಂಟ್ ಫರ್ಗೆಟ್ ಮೈ ಕ್ವೆಶನ್ ಪ್ಲೀಸ್ ಆನ್ಸರ್ ಮೀ ಆ್ಯಂಡ್ ಡೋಂಟ್ ಫೀಲ್ ಬ್ಯಾಡ್ ಬೇಜಾರೇನಿಲ್ಲ ಹೇಳ್ತೀನಿ ವಿಡಿಯೋ ಎಂಡಲ್ಲಿ ಇರ್ತೀನಿ ಸ್ಮೈಲಿಂಗ್ ಕ್ವೀನ್ ಮ್ಯಾಮ್ ಹಾಯ್ ನಿಮ್ಮ ಊರು ಯಾವುದು ನಿಮ್ಮ ಮಗ ಯಾವ ಕ್ಲಾಸ್ ಇನ್ ಸ್ಕೂಲ್ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ನೀವು ಹೌಸ್ ವೈಫ್ ಆರ್ ವರ್ಕಿಂಗ್ ವುಮೆನ್ ಪ್ಲೀಸ್ ಆನ್ಸರ್ ಮೈ ಕ್ವೆಶನ್ ನಮ್ಮೂರು ಬಂದು ನಮ್ಮ ಹಸ್ಬೆಂಡ್ ಮನೆ ಇರೋದು ಬಿಡ್ದಿ ಬ್ಯಾಂಗ್ಳೂರ್ ಹತ್ರ ಸೊ ಮಗ ಯಾವ ಕ್ಲಾಸ್ ಇನ್ ಸ್ಕೂಲ್ ಅಂತ ಕೇಳಿದ್ರೆ ಕ್ಲಾಸ್ ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಕೂಲ್ ಬಂದು ಬಿಡ್ದಿಲಿರುವಂಥ ತ್ಯಾಗರಾಜ್ ಸೆಂಟ್ರಲ್ ಸ್ಕೂಲ್ ಆ್ಯಂಡ್ ಅದಾದಮೇಲೆ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿದ್ರ ಹಸ್ಬೆಂಡ್ ಬಂದು ಫ್ರೀ ಟೈಮ್ ಇದ್ದಾಗ ನಂಗೆ ಸ್ವಲ್ಪ ಎಡಿಟಿಂಗ್ಗೆ ಹೆಲ್ಪ್ ಮಾಡ್ತಾರೆ ಅವ್ರ ಮನೇಲಿ ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಸೊ ಡಿಸ್ಟರ್ಬೆನ್ಸ್ ಇತ್ತು ಹಸ್ಬೆಂಡ್ ಅದು ಹೇಳಿದ್ನಲ್ಲ ಎಡಿಟಿಂಗ್ಗೆ ಎಲ್ಲ ಹೆಲ್ಪ್ ಮಾಡ್ತಾರೆ ಅದು ಬಿಟ್ಟು ಅವರು ಜಾಸ್ತಿ ಟ್ರಾವೆಲ್ ಮಾಡ್ತಾರೆ ಟ್ರಾವೆಲ್ ಬ್ಲಾಗ್ಸ್ ಅವಾಗವಾಗ ನಂಗೆ ಮಾಡ್ಕೊಡ್ತಾ ಇರ್ತಾರೆ ನಾನು ಎಫ್ ಪೇಜಲ್ಲೆಲ್ಲ ಪೋಸ್ಟ್ ಮಾಡ್ಕೋತೀನಿ ಅದು ಬಿಟ್ಟರೆ ಅವ್ರಿಗೆ ಈ ಟ್ರಾವೆಲ್ ಲೇನಲ್ಲಿದ್ದಾರೆ ಅಂದರೆ ಈ JCP ಟಿಪ್ಪರ್ಗಳು ಸೊ ಅದನ್ನೆಲ್ಲ ಏನಂದರೆ ಈ ರೋಡ್ ಕೆಲಸಗಳು ನಡೀತಾ ಇರ್ತಲ್ವ ಎಲ್ಲಾದರೂ ಸೊ ಅಲ್ಲಿ ನಮ್ಮ ಗಾಡಿಗಳನ್ನ ಅಲ್ಲಿ ಬಿಟ್ಟಿರ್ತಾರೆ ಸೊ ಅದನ್ನು ನೋಡ್ಕೋತಾರೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಓಡ್ಸೋದಕ್ಕೆ ಮೇಂಟೆನೆನ್ಸ್ಗೆ ಇರ್ತಾರೆ ಸೊ ಇವರು ಅಲ್ಲಿ ಹೋಗಿ ನೋಡ್ಕೋತಾರೆ ಅದರಿಂದ ನಮಗೆ ಮಂತ್ಲಿ ಇನ್ಕಮ್ ಇದೆ ಸೊ ಇದು ಅವ್ರ ಕೆಲಸ ಅದು ಬಿಟ್ಟರೆ ಮನೆ ಹತ್ರ ಹೊಲ ಗದ್ದೆ ತೋಟ ಇದೆಲ್ಲ ಇದ್ದೇ ಇರುತ್ತೆ ಮೇನ್ ಥಿಂಗ್ ಅವ್ರ ಕೆಲಸ ಬಂದು ಈ ವೆಹಿಕಲ್ಸ್ ನಮ್ಮದೇನಿದೆ ಅದನ್ನು ನೋಡ್ಕೊಳ್ಳೋದು ಅಷ್ಟೇ ಆ್ಯಂಡ್ ನೀವು ಹೌಸ್ ವೈಫು ಅಥವಾ ವರ್ಕಿಂಗ್ ವುಮನ್ನ ಅಂತ ಕೇಳಿದ್ರ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದಮೇಲೆ ನಾನು ವರ್ಕಿಂಗ್ ವುಮನ್ನೇ ಹೌಸ್ ವೈಫ್ ಅಲ್ಲ ನೆಕ್ಸ್ಟ್ ಜಯಲಕ್ಷ್ಮಿ ನಿಮ್ಮ 7 ಮಂತ್ 31 ವೀಕ್ ಸ್ಕ್ಯಾನಲ್ಲಿ ಬೇಬಿ ವೆಯ್ಟ್ ಎಷ್ಟಿತ್ತು ಮತ್ತು ಎಷ್ಟು ಇದ್ದರೆ ನಾರ್ಮಲ್ ನನ್ನ ಬೇಬಿ ವೆಯ್ಟ್ ಬಂದು 1 kg 700 grams ಸಮಥಿಂಗ್ ಏನೋ ಇತ್ತು ಅಷ್ಟೇ 700 or 500 ಇತ್ತು ಅಷ್ಟೇ ನಾನು ಅದು ಸ್ಕ್ಯಾನಲ್ಲಿ ಹೇಳಿದ್ದೀನಿ ನೀವು ಚೆಕ್ ಮಾಡ್ಬೋದು ಪ್ರೀತಿ ಬಾಲು 1st month ಪ್ರೆಗ್ನೆನ್ಸಿ ವೆಯ್ಟ್ ಆ್ಯಂಡ್ ಟುಡೇ ವೆಯ್ಟ್ ಎಷ್ಟು 1st month ಪ್ರೆಗ್ನೆನ್ಸಿ ವೆಯ್ಟ್ ಬಂದು 62 kg ಅಂದರೆ 9 months ಸೊ ಇವಾಗಿನ ವೆಯ್ಟ್ ಹೇಳ್ತೀನಿ ದೀಪಾ ದೀಪು 1st pregnancy ಟಿಪ್ಸ್ ಹೇಳಿ ನನಗೆ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ನೆಕ್ಸ್ಟ್ ಸಹನಾ ಯೋಗೇಶ್ ಸೇಫ್ ಡೆಲಿವರಿ ಆಗಲಿ ಅಕ್ಕ ನಾರ್ಮಲ್ ಡೆಲಿವರಿ ಆಗಲಿ ಥ್ಯಾಂಕ್ ಯು ಸೋ ಮಚ್ ಸಹನಾ ಅವರೇ ಕಾವ್ಯ ಚಿನ್ನು ಮ್ಯಾಮ್ PCOD ಪ್ರಾಬ್ಲಮ್ಗೆ ಆಯುರ್ವೇದಿಕ್ ಗೋಮೂತ್ರ ಕುಡಿಬೇಕು ಅಂದಿದ್ರಲ್ಲ ಹೇಗೆ ಕುಡಿಯೋದು ಆ್ಯಂಡ್ ಯಾವಾಗ ಅಂತ ಇನ್ಫಾರ್ಮೇಷನ್ ಕೊಡಿ ಪ್ಲೀಸ್ ನಾನು ಪ್ರತಿದಿನ ಬೆಳಗ್ಗೆ 1 glass ನೀರಲ್ಲಿ 1 spoon ಅಷ್ಟು ಗೋಮೂತ್ರ ಹಾಕೊಂಡು ಕುಡಿತಾ ಇದ್ದೆ ಅಷ್ಟೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಅದು ಬಿಟ್ಟರೆ ಇನ್ನೇನು ನಾನು ಎಕ್ಸ್ಟ್ರಾ ಮಾಡ್ತಾ ಇರಲಿಲ್ಲ ನೆಕ್ಸ್ಟ್ ಅದನ್ನು ಪ್ರತಿದಿನ ಕುಡಿತಾ ಇದ್ದೆ ಅಷ್ಟೇ
ಸುಮಾ ಪ್ರಸಾದ್ 750 ಮೆಟರ್ನಿಟಿ ಶೂಟ್ ಮಾಡ್ತಿದ್ರಲ್ಲ ನೀವು ರೇಟ್ ಎಷ್ಟಾಯ್ತು ಅದರ ಕಾಸ್ಟ್ಯೂಮ್ ಬಗ್ಗೆ ತಿಳಿಸಿ ಸೋ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಸುಮಾ ಪ್ರಸಾದ್ ಮೆಟರ್ನಿಟಿ ಶೂಟ್ ಮಾಡ್ತಿದ್ರಲ್ಲ ನೀವು ರೇಟ್ ಎಷ್ಟಾಯ್ತು ಅದರ ಕಾಸ್ಟ್ಯೂಮ್ ಬಗ್ಗೆ ತಿಳಿಸಿ ಕಾಸ್ಟ್ಯೂಮ್ ಬಂದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಗೌನ್ ಫಾರ್ ರೆಂಟ್ ಅನ್ನೋ ಪೇಜ್ ಅಲ್ಲಿ ತರಿಸ್ಕೊಂಡಿದ್ದೆ ನಾನು ಈಗ ಆಲ್ರೆಡಿ ಅದರ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ ಮತ್ತೆ ಫೋಟೋಸ್ ಗೆ ಬಂದು प्रेग्नेंसी शूट जो बेबी शवर एरू सेरी नानु 7000 पे मेड़ नेक्स्ट सिंचना गौड़ मैम ना मगे 17 इयर्स इरेग्युलर पीरियड्स नंगू इरेग्युलर पीरियड्स इत्तु सो एनादरू गोता सो अदर बगे डीटेल्स गोत्तिल्ल सरी डॉक्टर कंसल्ट माड़ी अदर बगे एल्ल विदाउट प्रिस्क्रिप्शन तगोळ्ळ तप्पागुत्ते माया माया प्रेग्नेंसी मोदलु एस्ट वेट इवाग एस्ट वेट शेर मारती चान भाषा आका सो ब्यूटिफुल डेलिवरी डेट यावाग हुंसूरलेना हुंसूरलेने डेलिवरी डेट इवाग ऑलरेडी हेळिदिनि शालिनी रक्षिता इवरेल्लरू सेम क्वेश्चन केळिदारे नेक्स्ट चंदना चंद हुंसूरल्ली निम्म अम्म मने टूर माडि खंडित माडण इन्नु स्वल्प जास्ति दिन इर्तीनल्ल सो अष्टल मारती रेखा आंतोनी निम्गे ओळ्ळेदागलि थैंक यू सो मच बसवराज सुमा आयका आर्टिफिशियल ज्युवेलरी तोर्सी प्लीज अट प्रेजेंट नानु यावुदो आर्टिफिशियल ज्युवेलरी यूज माड्ता इल्ल माडिद्रे खंडितवाग्लू शेर माड्तीनि नेक्स्ट सुधारानी सी आर फोटोग्राफर डीटेल्स अंड कॉन्टैक्ट नंबर्स कोडी नानु प्रेग्नेंसी शूट माड्सिद वीडियो हाकिदिनल्ल अदरल्लि अवरु नंबर एल्ल शेर माडिदिनि चेक माड्बहुदु रूपा पाटील बेबी बंप शूट के एस्ट खर्चा अदे नान फोटोस के अंदर प्रेग्नेंसी फोटो शूट के मत बेबी शवर के एरकू सेरी 7000 पे मे एंड अदादले मेकअप बंद नान मेकअपू एरू सर पे मे जो गौन वो ना हमें सेलेक्टी अद्र मेल को अर्पिता अर्पिता अण ऐन जॉबर आलि शेर मीनि रक्षिता जी टी अका क्योस्किन प्रोडक्ट्स विलेज कल्स्तर मैसूर हत्र इरोदु विलेज बरुत्ता सिस्टर खंडित बरुत्ते नीवु आर्डर प्लेस माड्कोंड्रे निम्म अड्रेस के डेलिवर माड्तारे नेक्स्ट काव्यश्री निम्म फादर एंड ब्रदर याव केलस माड्ता इरोदु नम्म डैडी बंदु डेकोरेशन माड्तारे फ्लवर् डेकोरेशन फ्लवर् मर्चेंट आगेने एन लाइटिंग्स हाँ इवेल दसरा लाइटिंग्स हाँ जो इलेक्ट्रीशियन इलेक्ट्रिक कॉन्ट्रैक्टर केस नम्प जास्त आल इन वन अंत हेलबू ना अण बंद बैंकली केस होने बेगे हाद्रे सायकाल बर्तने बैंकली वर्क नेक्स्ट मालती निम्दु रिस्की प्रेग्नेंसी अंत प्लीज अदर बगे डीटेल तिलसी खंडित अदर बगे वीडियो माडिदीनि आदष्टु बेग बरुत्ते अर्पिता मंजुनाथ अनु नीवु प्रेग्नेंट आगोकु मुंचे 9 मंथ्स बैक एष्टु वेट इद्री अंड ईग एष्टु इदीरा खंडित शेर माड्तीनि वीडियो लास्ट अल्ली तुंबा क्वेश्चन्स इदे अदर रिलेटेड अदक्केने नेक्स्ट पी एस गुराव अक्क अनोमली स्कैन बगे हेली स्वल्प नंदु 22 गे इदे सो नानु 5th मंथ अनोमली स्कैन मार्क्सदाग अदर बगे डीटेल आगि वीडियो माडिदीनि नीवु अदन्न चेक माड्बहुदु नन्न चानल अल्लि इदे नीवु चेक माड्बिट्टु नोड्बहुदु अदरल्लि डीटेल आगि गोत्तागुत्ते एंड नेक्स्ट कार्तिक पीसीओडी हेगे क्लियर माड्कोळ्ळदु अंत हेळि अक्क नंगु पीसीओडी इत्तु वाटर बबल्स इत्तु सो नानु नानु मोदले हेळ्दंगे नंगे टाब्लेट्स कोट्टिद्रु अदरल्लि ओंदु 5-10 टाब्लेट्स तगोंडिद्दीनि अष्टेने अंड अदाद मेले ನನಗೆ ಆಯುರ್ವೇದಿಕ್ ಮೆಡಿಸಿನ್ ಅಂತ ಗೋಮೂತ್ರ ಕುಡಿಯಕ್ಕೆ ಹೇಳಿದ್ರು ಸೋ ಬೆಳಗ್ಗೆ ಒಂದು ಗ್ಲಾಸ್ಗೆ 1 ಸ್ಪೂನ್ ಅಷ್ಟು ಗೋಮೂತ್ರ ಹಾಕೊಂಡು ಕುಡಿತಾ ಇದ್ದೆ ರೆಗ್ಯುಲರ್ ಆಗಿ 1 ಮಂತ್ ಇಂದ ಜಾಸ್ತಿನೇ ಕುಡಿದೆ ಸೋ ಪಿಸಿ ಓಡಿ ಎಲ್ಲ ಕ್ಲಿಯರ್ ಆಗಿತ್ತು ಇದು ನನಗೆ ವರ್ಕ್ ಆಗಿದೆ ನೀವು ಮಾಡಿ ಅಂತ ಹೇಳಲ್ಲ ಸೋ ನನಗೆ ವರ್ಕ್ ಆಗಿದೆ ಅಷ್ಟೇನೇ ಭವ್ಯ ಯಾದವ್ ನಿಮ್ಮ ಮಗಂದು ಸಿಬಿಎಸ್ಇ ಕ್ಲಾಸ್ ಐಸಿಎಸ್ಇ ಸಿಬಿಎಸ್ಇ ಒಂದು ಪೂಜಾ ನಟರಾಜ್ वर्क फ्रम होम आपशन खंडित शेर मातीनि तनु नानिका गौड़ वेट लॉस डयट मोन प्रेग्नेंसी ट्राई मोद खंडित नेक्स्ट आर वेंकटेश तुम मिस पर्सन यारू
ಅಫ್ಕೋರ್ಸ್ ಇವಾಗ ನನ್ನ ಮಗ ನಮ್ಮ ಯಜಮಾನರು ಅಷ್ಟೇ. ನೆಕ್ಸ್ಟ್ ದೀಪಾ ರೇವಾಂಕರ್, ಹಲೋ ಸಿಸ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಹ್ಯಾಪಿ ಆ್ಯಂಡ್ ಸೇಫ್ ಡೆಲಿವರಿ, ಡೋಂಟ್ ಮೈಂಡ್ ಹೀಗೆ ಕೇಳ್ತಾ ಇದ್ದೀನಿ ಅಂತ. ಗಾನ ನೀವೆಲ್ಲ ಚೆನ್ನಾಗಿದ್ರಿ, ಬಟ್ ಈಗೀಗ ಗಾನ ಅವರು ಯಾಕೋ ವ್ಲಾಗ್ ಯಾಕೋ ನಿಮ್ಮ ಹತ್ರ ಅಷ್ಟು ಕ್ಲೋಸ್ ಇಲ್ಲ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಹೇಳಿ, ಬಿಕಾಸ್ ನಿಮ್ಮ ಫ್ಯಾಮಿಲಿ ಎಲ್ಲ ಖುಷಿಯಾಗಿ ಇರಿ. ಇದ್ರ ಬಗ್ಗೆ ನಾಲ್ಕೈದು ಜನ ಕೇಳಿದ್ರ, ಗಾನ ಹತ್ರ ಮಾತಾಡ್ತಾ ಇಲ್ವಾ, ಯಾಕೆ ವ್ಲಾಗ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ. ಸೊ ಮಾತಾಡ್ತಿಲ್ಲ ಅನ್ನೋದೆಲ್ಲ ಏನಿಲ್ಲ, ಮಾತಾಡ್ತೀನಿ. ಬಟ್ ಇರಲಿಲ್ಲ ನಾನು ಈ ಸೀಮಂತ ರಿಲೇಟೆಡ್ ವ್ಲಾಗ್ ಎಲ್ಲ ಮಾಡಿದಾಗ. ಅವಳು ನಮ್ಮ ಮನೇಲಿ ಇರಲಿಲ್ಲ, ಅವ್ರ ಅಮ್ಮ ಮನೇಲಿ ಅವಳು ಸ್ವಲ್ಪ ದಿನ ಹುಷಾರಿರಲಿಲ್ಲ. ಜೊತೆಗೆ ಅವ್ರ ಅಮ್ಮ ಮನೇಲಿ ಅಲ್ಲೂ ಹಬ್ಬ ಇತ್ತು, ಅದು ದೇವ್ರ ಹಬ್ಬ ಏನೂ ಇತ್ತು. ಸೊ ಅದಕ್ಕೆ ಕೆಲವೊಂದಷ್ಟು ದಿನ ಅಲ್ಲಿದ್ಲು. ಸೊ ಅದಕ್ಕೋಸ್ಕರ ವ್ಲಾಗಲ್ಲಿ ಬಂದಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಹುಷಾರಿರಲಿಲ್ಲ, ಸ್ವಲ್ಪ ದಿನ ಪಾಪಗೆ ಹುಷಾರಿರಲಿಲ್ಲ, ಅವ್ಳಿಗೆ ಹುಷಾರಿರಲಿಲ್ಲ. ಸೊ ಅದಕ್ಕೆ ಅವ್ರ ಅಮ್ಮ ಮನೆಗೆ ಹೋಗಿದ್ಲು, ನಮ್ಮ ಮನೇಲಿ ಇರಲಿಲ್ಲ. ಅದಕ್ಕೆ ನಾನು ಜೊತೆಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಮಾತಾಡ್ತೀನಿ. ಅದು ಬಿಟ್ಟರೆ ಏನೇನು ಇಲ್ಲ. ನೆಕ್ಸ್ಟ್ ರಕ್ಷಕ್ ರಾಣ, ವೆಯ್ಟ್ ಬಗ್ಗೆ ಕೇಳಿದ್ರೆ ಖಂಡಿತ ಹೇಳ್ತೀನಿ. ಚೈತ್ರಗೌಡ, ಡ್ಯೂ ಡೇಟ್ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮಾಯಾಲೋಕ ವ್ಲಾಗ್ಸ್, ನಿಮ್ಮ ಫಸ್ಟ್ ಡೆಲಿವರಿ ನಾರ್ಮಲ್ ಆರ್ ಸಿ ಸೆಕ್ಷನ್? ನಂದು ನಾರ್ಮಲ್ ಡೆಲಿವರಿ ಫಸ್ಟು. ವಿನಯ್ ಹೆಚ್, ಅವರು ಕೂಡ ಸೇಮ್ ಕ್ವೆಶನ್ ಕೇಳಿದ್ದಾರೆ. ನಾರ್ಮಲ್ ಫಸ್ಟ್ ಡೆಲಿವರಿ. ಈಗ ನಾನು ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನಾಗತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಕಾವ್ಯ ಚಿನ್ನು, ಅಕ್ಕ ಇವಾಗ ನಿಮಗೆ ಏಜ್ ಎಷ್ಟು, ಅಣ್ಣಗೆ ಏಜ್ ಎಷ್ಟು, ನಿಮ್ಮ ಮ್ಯಾರೇಜ್ ಆಗಿ ಇವಾಗ ಎಷ್ಟು ಇಯರ್ ಆಯಿತು? ನನಗೆ ಇವಾಗ ಏಜ್ ಬಂದು 27, ನಮ್ಮ ಯಜಮಾನ್ರಿಗೆ 32 or 33 ಇರ್ಬೋದು. ಸೊ ಮ್ಯಾರೇಜ್ ಆಗಿ ಒಂದು 8 ಇಯರ್ಸ್ ಆಗಿದೆ. ಮೇಘನಾ ಗೌಡ, ಇವಾಗ ಬೇಬಿ ವೆಯ್ಟ್ ಎಷ್ಟಿದೆ ಅನ್ನು ನಿಮ್ಮದು ಎಂಡ್? ಸೊ ನಂದು ಅಷ್ಟೇ, ನವೆಂಬರ್ 10 ಇದೆ ಎಂಡ್ ಡೇಟು. ಬೇಬಿ ವೆಯ್ಟ್ ಬಂದು 2.7 kg ಏನೋ ಇದೆ ಅಂತ ಹೇಳಿದ್ರು ನನ್ನ ಲಾಸ್ಟ್ ಕ್ಯಾನಲ್ಲಿ, ಅಷ್ಟೇ. ಮೀನಾ ಮೀನಾ ಅವರೇ, ಥ್ಯಾಂಕ್ ಯು ಸೋ ಮಚ್. ವೇದಾಂಶಿಕಾ ಜಿ ಆರ್ಟ್ಸ್, ನಿಮಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಯಾವ ಥರ ಇತ್ತು ಹೇಳಿ, ಆ್ಯಂಡ್ ಸೆಕೆಂಡ್ ಬೇಬಿ ಗರ್ಲ್ ಬೇಕಾ ಅವ್ರ ಬಾಯ್ ಬೇಕಾ ಅದ್ರ ಬಗ್ಗೆ ಹೇಳಿ. ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಗ್ಗೆ ಈಗ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಡೀಟೇಲ್ ವೀಡಿಯೋ, ಸರಿ ಚೆಕ್ ಮಾಡಿ. ನಾವು ಸೆಕೆಂಡ್ ಬೇಬಿ ಗರ್ಲ್ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತಂತ. ಶಿಲ್ಪಾ ಡೇಟ್ ಈಗ ಆಲ್ರೆಡಿ ಹೇಳಿದ್ದೀನಿ. ವಿನಯ್ ಹೆಚ್, ಹಾಗೆ ನಿಮ್ಮದು ಡೆಲಿವರಿ ಆರೋಗ್ಯವಾಗಿ ಆಗಲಿ, ದೇವ್ರು ಒಳ್ಳೇದು ಮಾಡಲಿ, ಡೆಲಿವರಿ ವ್ಲಾಗ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ. ವಾಟ್ಸಪ್ ಸ್ಟೇಟಸ್ ಕನ್ನಡ, ಅಕ್ಕ ನೀವು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ಎಷ್ಟು ವೆಯ್ಟ್ ಇದ್ರಿ ಪ್ಲೀಸ್ ಹೇಳಿ, ಈಗ ಶೇರ್ ಮಾಡ್ತೀನಿ. ರೂಪಾ ಧರ್ಮ, ವಾಟ್ಸ್ ಯುವರ್ ಹಸ್ಬೆಂಡ್ ಜಾಬ್? ಹಸ್ಬೆಂಡ್ ಜಾಬ್ ಬಗ್ಗೆ ಈಗ ಆಲ್ರೆಡಿ ಇದೇ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಜ್ಯೋತಿ ಆನಂದ್, ಅಮ್ಮ ಮನೆ ಎಲ್ಲಿರೋದು? ಅಮ್ಮ ಮನೆ ಬಂದು ಮೈಸೂರು ಡಿಸ್ಟಿಕ್ ಹುಣಸೂರಲ್ಲಿರೋದು. ನಾನು ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ, ಹುಣಸೂರಲ್ಲಿರೋದು ಅಮ್ಮ ಮನೆ. ನಿಕ್ಷಿತ, ಅಕ್ಕ ಪಿ ಸಿ ಓಡಿ ಇದ್ರು ಪ್ರೆಗ್ನೆಂಟ್ ಆಗ್ಬೋದಾ ಪ್ಲೀಸ್ ಅದ್ರ ಬಗ್ಗೆ ಹೇಳಿ. ಎಸ್, ನಂಗೂ ಪಿ ಸಿ ಓಡಿ ವಾಟರ್ ಬಬಲ್ಸ್ ಇತ್ತು, ಕ್ಲಿಯರ್ ಆದಮೇಲೆ ನಂಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು. ಸೊ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಸೊ ಚೆಕ್ ಮಾಡಿ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗತ್ತೆ. ಅನುರೂಪ ಲೋಕೇಶ್, ಗಾನ ಬಗ್ಗೆ ಎಲ್ಲಿ ನಿಮ್ಮ ಜೊತೆ ಅವರು ಅಷ್ಟು ಕ್ಲೋಸ್ ಇಲ್ಲ ಅಲ್ವಾ, ಎಲ್ಲಿ ಸಿಸ್? ಅಂದರೆ ಅವ್ರ ಮನೇಲಿದ್ದರೆ ನಾನು ಇಲ್ಲಿದ್ದೀನಿ. ಸೊ ಇವಾಗ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅಲ್ಲಿರೋದ್ರಿಂದ ನಾನು ವಿಡಿಯೋಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಪೃಥ್ವಿ ಪಾಟೀಲ್, ನಿಮಗೆ ಯಾವ ಮಗು ಬೇಕು? ಆ್ಯಂಡ್ ನನಗೆ ಟ್ವಿನ್ಸ್ ಪಾಪು ಡೆಲಿವರಿ ಆಗಿದೆ, ಬಾಯ್ ಆ್ಯಂಡ್ ಗರ್ಲ್, ಹಿತಾ ಆ್ಯಂಡ್ ಹಿತಾರ್ಥ್ ಅಂತ. ಪ್ಲೀಸ್ ಬ್ಲೆಸ್ ಮಾಡಿ ವಿಡಿಯೋಲಿ ನನ್ನ ಪಾಪು ನೇಮ್ ಹೇಳಿ. ನನಗೆ ಬೇಬಿ ಗರ್ಲ್ ಅಂತ ಅಂದ್ಕೊಂಡಿದ್ದೀನಿ. ಹಿತಾ ಆ್ಯಂಡ್ ಹಿತಾರ್ಥ್ ಅವರೇ ಹಾಯ್, ಪಾಪುಗಳಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ಚೈತ್ರ ಕೆ, ಫ್ರೀಡಮ್ ಆ್ಯಪ್ ಬಗ್ಗೆ ಹೇಳಿ, ಈ ಟೈಮ್ ಅಲ್ಲಿ ಕಾಲು ಮುಖ ಸ್ವೆಲ್ಲಿಂಗ್ ಏನಿಲ್ವಾ? ಫ್ರೀಡಮ್ ಆ್ಯಪ್ ಬಗ್ಗೆ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ, ನಮ್ಮ ಅತ್ತಿಗೆ ಹೇಳ್ತಾರೆ, ಅವ್ರಿಗೂ ಹೇಳ್ತಾ ಇದ್ದೀನಿ ವಿಡಿಯೋಲಿ ಹೇಳಿ ಅಂತ. ಸೊ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸ್ವೆಲ್ಲಿಂಗ್ ಏನಿಲ್ಲ ನನಗೆ, ನಾರ್ಮಲ್ ಆಗಿದ್ದೀನಿ. ಮನುಷ್ ಶೆಟ್ಟಿ, ಪಿ ಸಿ ಓಡಿನ ಹೇಗೆ ಕ್ಯೂರ್ ಮಾಡ್ಕೊಂಡ್ರಿ? ಅದೇ ವಿಡಿಯೋನಲ್ಲಿ ಹೇಳಿದ್ದೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗತ್ತೆ. ಕಾವ್ಯಶ್ರೀ, ಹಸ್ಬೆಂಡ್ ಜಾಬ್ ಬಗ್ಗೆನೂ ಹೇಳಿದ್ದೀನಿ, ಚೆಕ್ ಮಾಡಿ. ಪ್ರೀತಿ ಚೇತನ್, ನಿಮ್ಮ ಮಗಗೆ ಸನ್ಸ್ಕ್ರೀನ್ ಯಾವ ಯೂಸ್ ಮಾಡೋದು ನೀವು? ಆ್ಯಂಡ್ ನಿಮ್ಮ ಫೋಟೋಶೂಟ್ಗೆ ಎಷ್ಟು ಕಾಸ್ಟ್ ಆಯಿತು? ಫೋಟೋಶೂಟ್ ಬಗ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ. ಸನ್ಸ್ಕ್ರೀನ್ ಎಲ್ಲ ನಾನೇನು ಯೂಸ್ ಮಾಡಲ್ಲ, ಸೆಬಾಮೆಡ್ದು ಫೇಸ್ ಕ್ರೀಮ್ ಬರುತ್ತಲ್ಲ ಅದೊಂದು ಯೂಸ್ ಮಾಡ್ತೀನಿ ಅವನಿಗೆ ಅಷ್ಟೇ.
ರೇಷ್ಮಾ ರೇಷ್ಮಾ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಮ್ಮ ಮನೆದು ಮಾಡ್ತೀನಿ ನಮ್ಮ ನಮ್ಮ ಮನೆದಿಗ್ ಆಲ್ರೆಡಿ ಮಾಡಿದ್ದೀನಿ ಚೆಕ್ ಮಾಡಬಹುದು ಎಸ್ ಬಿ ಗಾನ ನಿಮಗೆ ಸೀಮಂತ ಟೈಮ್ ಅಲ್ಲಿ ಹೆಲ್ಪ್ ಮಾಡಿಲ್ಲ ಅಂತ ಸಿಟ್ಟು ಬಂದಿತ್ತ ನಿಮಗೆ ಸಿ ನಾನು ಯಾರ ಮೇಲೂ ಹಂಗೆಲ್ಲ ಕೋಪ ಮಾಡ್ಕೊಳ್ಳೋಕೆ ಹೋಗಲ್ಲ ಅಂದ್ರೆ ಅನ್ನೆಸೆಸರಿ ಆಗಿ ಸೊ ನಾನು ಯಾರಿಗಾದ್ರೂ ಏನಾದರೂ ಮಾಡಿರ್ತೀನಿ ಅಂದರೆ ಅದರಲ್ಲಿ ರಿಟರ್ನ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇನ್ ರಿಟರ್ನ್ ಸೊ ಅದಕ್ಕೆ ನನಗೆ ಅಷ್ಟಾಗಿ ಕೋಪ ಬರೋದು ನನ್ನ ಕೆಲಸ ಅದು ನಾನೇ ಮಾಡ್ಕೋಬೇಕು ಯಾರ ಮೇಲೆ ಕೋಪ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಸೊ ಸಿಟ್ಟೆಲ್ಲ ಯಾಕೆ ಬರಬೇಕಲ್ವಾ ಸೊ ಅವ್ರವ್ರ ಕಾಂಪ್ಲಿಕೇಶನ್ಸ್ ಏನೋ ಇರುತ್ತೆ ಸೊ ಅವ್ರು ಬರಲಿಲ್ಲ ಅಂತನೋ ಅಥವಾ ಕೆಲಸ ಮಾಡ್ಕೊಳ್ಳಲಿಲ್ಲ ಅಂತನೋ ಕೋಪ ಮಾಡ್ಕೊಳ್ಳೋಂಥದ್ದೆಲ್ಲ ನನ್ನ ಮೈಂಡಲ್ಲಿಲ್ಲ ಅಷ್ಟೊಂದು ಲೋ ಲೆವೆಲ್ ಆಗೂ ನಾನು ಥಿಂಕ್ ಮಾಡಲ್ಲ ಆ್ಯಂಡ್ ಗುಣಶ್ರೀ ಕಿರಣ್ ಗೌಡ ನಿಮ್ಮ ಆಲ್ ಗೋಲ್ಡ್ ಇಯರಿಂಗ್ಸ್ ಆ್ಯಂಡ್ ಜುಮ್ಕಿ ವಿಡಿಯೋದಲ್ಲಿ ತೋರಿಸಿ ಶೋರ್ ತೋರಿಸ್ತೀನಿ ಗುಣಶ್ರೀ ಅವರೇ ರಶ್ಮಿ ರಶ್ಮಿ ನಿಮ್ಮ ಏಜ್ ಮತ್ತು ನಿಮ್ಮ ಹಸ್ಬೆಂಡ್ ಏಜ್ ತಿಳಿಸಿ ಹೇಳಿದ್ದೀನಿ ಈಗ ಆಲ್ರೆಡಿ ವಿ ಆರ್ ಗೇಮಿಂಗ್ ಫ್ರೀಡಮ್ ಆ್ಯಪ್ ಬಗ್ಗೆ ಹೇಳಿ ಖಂಡಿತ ಹೇಳ್ತೀನಿ ಆದಷ್ಟು ಬೇಗ ನೇತ್ರಾವತಿ ಬಿ ಕೇರ್ಫುಲ್ ಅನು ಇನ್ ದಿಸ್ ಟೈಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಖಂಡಿತವಾಗ್ಲೂ ಹರ್ಷಿತಾ ಹರ್ಷಿತಾ ಗಾನ ಅಂದರೆ ಯಾರು ಗಾನ ಬಂದು ನಮ್ಮ ಯಜಮಾನರು ತಮ್ಮನ ಹೆಂಡತಿ ನನ್ನ ಮೈದನ ಹೆಂಡತಿ ಮಂಜುನಾಥ್ ಯಾಕೆ ನಿಮ್ಮ ಜೊತೆ ಗಾನ ಇಲ್ಲ ನನ್ನ ಜೊತೆ ಇರೋದು ನಮ್ಮ ಅಮ್ಮ ಮನೆ ಸೊ ಇದು ನಮ್ಮ ಅಮ್ಮ ಮನೆಗೆ ನಾನು ಡೆಲಿವರಿಗೆ ಅಂತ ಬಂದಿದ್ದೀನಿ ಸೊ ಇಲ್ಲಿ ಇರೋಕ್ಕಾಗಲ್ಲಲ್ವ ನಮ್ಮ ಅತ್ತೆ ಮನೆಯಲ್ಲಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿದ್ದಾರೆ ಉಮೇಶ್ ಉಮೇಶ್ ಈಗ ನೀವು ಯಾವ ಊರಲ್ಲಿ ಇದ್ದೀರಾ ಅಟ್ ಪ್ರೆಸೆಂಟ್ ಬಂದು ಹುಣಸೂರಲ್ಲಿದ್ದೀನಿ ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕ್ ಸೊ ಇಲ್ಲಿದ್ದೀನಿ ನಮ್ಮ ಅಮ್ಮ ಮನೆ ಇಲ್ಲೇ ಇರೋದು ಚೈತ್ರ ವಿನೋದ್ ನೀವು ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀನಿ ಅಂತೀರಾ ಬಟ್ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಲ್ಲ ಬರೀ ಲೈಕ್ ಮಾಡ್ತೀರಾ ಇದು ಕ್ಯೂ ಆ್ಯಂಡ್ ಬಿ ಎ ವಿಡಿಯೋಗೆ ಅಂತಲೇ ಪೋಸ್ಟ್ ಹಾಕಿದ್ದೆ ಸೊ ವಿಡಿಯೋಲಿ ಆನ್ಸರ್ ಮಾಡ್ತಾ ಇದ್ದೀನಿ ಚೆಕ್ ಮಾಡ್ಬೋದು ಶಾಲಿನಿ ಶಾಲಿನಿ ಅದು ಹಬ್ಬ ದಿನ ಏನಿತ್ತು ನೀವು ತುಂಬ ಬೇಜಾರಾಗಿದ್ರೆ ಅಕ್ಕ ನಮಗೂ ಹೇಳಿ ಅದು ತೀರಾ ಪರ್ಸ್ನಲ್ ಅಕಸ್ಮಾತ್ ಶೇರ್ ಮಾಡೋದಿದ್ದಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಇದ್ದೆ ಸೊ ಪರ್ಸ್ನಲ್ ವಿಷಯ ಅಷ್ಟೇ ಮಂಜುನಾಥ್ ನನಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನನ್ನ ಬಗ್ಗೆ ಈಗ ಆಲ್ರೆಡಿ ರೆಗ್ಯುಲರ್ ಆಗಿ ಬ್ಲಾಗ್ ನೋಡೋರು ಗೊತ್ತಿರುತ್ತೆ ಸೊ ನನ್ನ ಹೆಸರು ಅನುಪಮ ಅಂತ ನನಗೆ ನಾನು ಅಟ್ ಪ್ರೆಸೆಂಟ್ ಅಮ್ಮ ಮನೆಯಲ್ಲಿದ್ದೀನಿ ನಮ್ಮ ಮನೆ ಇರೋದು ಬಿಡ್ದಿನಲ್ಲಿ ಮದುವೆ ಆಗಿದೆ ಒಬ್ಬ ಮಗ ಇದ್ದಾನೆ ಇವಾಗ ಪ್ರೆಗ್ನೆನ್ಸಿಲಿದ್ದೀನಿ ಮೇ ಬಿ ಸಾಕು ಅನ್ಕೋತೀನಿ ನನ್ನ ಬಗ್ಗೆ ಲಕ್ಷ್ಮೀ ಬಿ ಗೌಡ ನೀವು ನಿಮ್ಮ ಅತ್ತೆ ನೀವು ಬೇರೆ ಇದ್ದೀರಾ ಬೇರೆ ಏನಿಲ್ಲ ಒಟ್ಟಿಗೆನೆ ಇದ್ದೀವಿ ಸಪ್ರೇಟ್ ಆಗಿಲ್ಲ ಇನ್ನು ಸಿಂಧು ಅರುಣ್ ಫಸ್ಟ್ ಬೇಬಿ ನಾರ್ಮಲೇ ಸಿಂಧು ಇಸಲ ಯಾವ ಪಾಪು ಬೇಕು ಬೇಬಿ ಗರ್ಲ್ ಕುಸುಮ ಕುಸುಮ ನಿಮ್ಮ ತವ್ರ ಮನೆ ಅತ್ತೆ ನಿಮ್ಮ ಗಂಡನ ಮನೆ ಯಾವ ಊರು ಹೇಳಿ ತವ್ರ ಮನೆ ಬಂದು ಹುಣಸೂರು ಮೈಸೂರು ಡಿಸ್ಟಿಕ್ಕು ಗಂಡನ ಮನೆ ಬಂದು ಬ್ಯಾಂಗ್ಳೂರು ಹತ್ರ ಬಿಡ್ದಿ ಚೈತ್ರ ಮುದ್ದು ಆಯನು ನಿಮ್ಮ ಮತ್ತೆ ಗಾನ ಮಧ್ಯೆ ಏನಾದರೂ ಮನಸ್ತಾಪ ಉಂಟಾಗಿದೆಯಾ ಸಾರಿ ಬೇಜಾರು ಮಾಡ್ಕೋಬೇಡಿ ಮುಂಚೆ ಥರ ನೀವು ಇವಾಗಿಲ್ಲ ಅದಕ್ಕೆ ಕೇಳಿದೆ ನಥಿಂಗ್ ಆ ಥರ ಎಲ್ಲ ಏನಿಲ್ಲ ನಾನೀಗ ಆಲ್ರೆಡಿ ವ್ಲಾಗಲ್ಲಿ ಹೇಳಿದ್ದೀನಿ ನೀವು ಚೆಕ್ ಮಾಡ್ಬೋದು ಸೌಮ್ಯ ಸೌಮ್ಯ ನಿಮ್ಮ ಹಸ್ಬೆಂಡ್ ಊರು ಯಾವುದು ಬಿಡ್ದಿ ನೆಕ್ಸ್ಟ್ ಸ್ಪಂದು ಮಹೇಶ್ ಅಕ್ಕ ನಿಮ್ಗೆ ಯಾವ ಬೇಬಿ ಇಷ್ಟ ಅದೇ ಹೇಳಿದ್ನಲ್ಲ ಬೇಬಿ ಗರ್ಲ್ ಮಂಜುನಾಥ್ ನೀವು ಯಾಕೆ ಗಾನದ ಜೊತೆ ಜಾಸ್ತಿ ವಿಡಿಯೋ ಮಾಡಿಲ್ಲ ಅವ್ರ ಮನೇಲಿಲ್ಲ ಅದಕ್ಕೆ ವಿಡಿಯೋ ಮಾಡಿಲ್ಲ ಅಷ್ಟೇ ರಕ್ಷಿತಾ ಶೆಟ್ಟಿ ನಿಮ್ಮ ಹಸ್ಬೆಂಡ್ ಜಾಬ್ ವಿತ್ ಸ್ಯಾಲ್ರಿ ನಿಮಗೆ ಟ್ವಿನ್ಸ್ ಬೇಬಿ ಆಗುತ್ತಾ ಪ್ಲೀಸ್ ರಿಪ್ಲೈ ಮಾಡಿ ಟ್ವಿನ್ಸ್ ಬೇಬಿ ಇದ್ದರೆ ಆಗುತ್ತೆ ಇಲ್ಲ ಅಂದರೆ ಒಂದೇ ಬೇಬಿ ಆಗುತ್ತೆ ಇಲ್ಲ ಟ್ವಿನ್ಸ್ ಬೇಬಿ ಇಲ್ಲ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ವಿಡಿಯೋನಲ್ಲಿ ಹಸ್ಬೆಂಡ್ ಜಾಬ್ ಬಗ್ಗೆನೂ ಹೇಳಿದ್ದೀನಿ ಸ್ಯಾಲ್ರಿ ನಾವು ಆರಾಮಾಗಿ ಲೀಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ವಿತೌಟ್ ಅಂದರೆ ನನ್ನ ಅರ್ನಿಂಗ್ಸ್ ಅಲ್ದಿರ ನಮ್ಮ ಫ್ಯಾಮಿಲಿಗೆ ಎಷ್ಟು ಲೀಡ್ ಮಾಡಬೇಕೋ ಅಷ್ಟು ನಮ್ಮ ಯಜಮಾನರು ಜಾಬಿಂದ ಬರುತ್ತೆ ಅಷ್ಟೇ ಸೊ ಇದಿಷ್ಟು 100 ಕ್ವೆಶನ್ಸ್ ಬಂದಿತ್ತು ಮತ್ತು ಜಾಸ್ತಿ ಕೇಳಿರೋ ಕ್ವೆಶನ್ ಬಂದು ನಿಮ್ಮ ಮೊದಲು ವೆಯ್ಟ್ ಎಷ್ಟಿತ್ತು ಇವಾಗ ಎಷ್ಟು ವೆಯ್ಟ್ ಇದ್ದೀರಾ ಫಸ್ಟ್ ಪ್ರೆಗ್ನೆನ್ಸಿಲಿ ಎಷ್ಟಿದ್ರಿ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಯಶು ಪ್ರೆಗ್ನೆನ್ಸಿನಲ್ಲಿ ಆಲ್ಮೋಸ್ಟ್ 9 ಮಂತ್ಸ್ ಕಂಪ್ಲೀಟ್ ಆಗುವಾಗ
62-63 ಇದೆ ಅಷ್ಟೇನೆ ಅಂದರೆ ವೆಯ್ಟ್ ಗೈನ್ ಆದೆ. ಸೊ ನಾನು ಈ ಪ್ರೆಗ್ನೆನ್ಸಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೆ ಮುಂಚೆ 73 kg ಇದ್ದೆ. ಆ್ಯಂಡ್ ಅದಾದಮೇಲೆ ಇವಾಗ ಸ್ವಲ್ಪ ವೆಯ್ಟ್ ಗೈನ್ ಆಗಿದ್ದೀನಿ, ಒಂದು 10 kg ಹತ್ತು 11 kg ವೆಯ್ಟ್ ಗೈನ್ ಆಗಿದ್ದೀನಿ. ಆ್ಯಂಡ್ ಅದಾದಮೇಲೆ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಖಂಡಿತವಾಗ್ಲೂ. ಸೊ 72-73 ಇದ್ದೆ. ಸೊ ಇವಾಗ ವೆಯ್ಟ್ ಗೈನ್ ಆಗಿದ್ದೀನಿ. ಸೊ ನಿಮಗೆ ಗೊತ್ತಾಗ್ಬೋದು 10-11 kg ವೆಯ್ಟ್ ಗೈನ್ ಆಗಿದ್ದೀನಿ. ಸೊ ಮತ್ತೆ ಆಫ್ಟರ್ ಡೆಲಿವರಿ ವೆಯ್ಟ್ ಲಾಸ್ ಆಗಲೇಬೇಕು ಖಂಡಿತವಾಗ್ಲೂ. ವೆಯ್ಟ್ ಲಾಸ್ ರೆಸಿಪೀಸ್ ಹೆಂಗೆ ವೆಯ್ಟ್ ಲಾಸ್ ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ತೀನಿ. ಆ್ಯಂಡ್ ಇದಿಷ್ಟು ನಾನು Q&A ವಿಡಿಯೋ ಬಗ್ಗೆ ಕೇಳಿದ ಕ್ವಶನ್ಸ್ಗೆ ಕಂಪ್ಲೀಟ್ ಡೀಟೇಲ್ಸು. ಸೊ ಹೋಪ್ ನಿಮಗೆ ಸ್ಯಾಟಿಸ್ಫೈಡ್ ಅಂತ ಅನ್ಕೋತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.